ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತಾಲೂಕು ಘಟಕ ರಾಯಭಾಗ ಇವರಿಂದ ತುರ್ತು ಆರೋಗ್ಯ ಸೇವಾ ಆಂಬ್ಯುಲೆನ್ಸ್ಗೆ ಡಾಕ್ಟರ್ ಅಭಿನವ್ ಬ್ರಹ್ಮಾನಂದ ಸ್ವಾಮೀಜಿ ಚಾಲನೆ ನೀಡಿದರು. ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ಗುರುದೇವ ಬ್ರಹ್ಮಾನಂದ ಆಶ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ರಾಯಭಾಗ ಇವರ ಸಂಯುಕ್ತಾಶ್ರಯದಲ್ಲಿ ಆರೋಗ್ಯ ತುರ್ತು ಸೇವಾ ಆಂಬ್ಯುಲೆನ್ಸ್ಗೆ ಡಾಕ್ಟರ್ ಅಭಿನವ್ ಬ್ರಹ್ಮಾನಂದ ಸ್ವಾಮೀಜಿ ಚಾಲನೆ ನೀಡಿದರು. ಕೇವಲ ದೇಶದ ರಕ್ಷಣೆ ಅಷ್ಟೇ ಅಲ್ಲ, ಇವತ್ತು ನಮ್ಮ ಜನರ ಒಂದು ಆರೋಗ್ಯ ರಕ್ಷಣೆಯ ಹೊಣೆಯನ್ನು ಕೂಡ ತಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ಇಡೀ ಸಮಾಜ ಆರೋಗ್ಯವಾಗಿದ್ರೆ ನಮ್ಮ ದೇಶ ಆರೋಗ್ಯವಾಗಿರ್ತದೆ. ಇದನ್ನೆಲ್ಲರೂ ತಿಳ್ಕೊಳ್ಬೇಕು. ಶತ್ರು ಇರಲಿ ಮಿತ್ರ ಇರಲಿ, ಇಡೀ ಜಗತ್ತಿನ ಜನರು ಎಲ್ಲರೂ ಆರೋಗ್ಯಪೂರ್ಣವಾಗಿರಬೇಕು. ಹಾಗಾಗಿ ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ಸುಮಾರು ಚಿಕ್ಕೋಡಿ ಅಷ್ಟೇ ಅಲ್ಲ, ರಾಜ್ಯಾದ್ಯಂತವಾಗಿ ಮತ್ತು ರಾಷ್ಟ್ರದಾದ್ಯಂತವಾಗಿ ಆಂಬ್ಯುಲೆನ್ಸ್ ಸೇವೆ, ಆರೋಗ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಜೀವ ಭಯದಿಂದ ಮನೆ ಹಿಡಿದು ಕುಳಿತುಕೊಂಡಿರಬೇಕಾದಂತಹ ಸನ್ನಿವೇಶದೊಳಗೆ ಕೋವಿಡ್ 19 ಹಿನ್ನೆಲೆಯಲ್ಲಿ ಎರಡನೇ ಅಲೆಯ ಪ್ರಭಾವದಿಂದ ದಿನನಿತ್ಯ ಕೊರೋನಾ ರೋಗ ಹರಡುವಿಕೆಯಿಂದ ಜನ ಸತ್ತರಿಸಿ ಹೋಗಿದ್ದು, ಜನರಿಗೆ ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆಗೆ ಸಾಗಿಸಲು ಪರಿಷತ್ನಿಂದ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸುತ್ತಿದ್ದು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ ವಿಠಲ್ಜಿ ಹೇಳಿದರು. ಅವರು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಾರ್ಯಕರ್ತರು ಎಂದರೆ ಯಾವತ್ತು ಜನರಿಗೆ, ಸಮಾಜಕ್ಕೆ, ದೇಶಕ್ಕೆ ಕಷ್ಟ ತೊಂದರೆ ಬರುತ್ತದೋ ಅಂತಹ ಸಂದರ್ಭದಲ್ಲಿ ಮನಮಿಡಿಯುವ ಕಾರ್ಯಕರ್ತರನ್ನು ನಿರ್ಮಾಣ ಮಾಡಿರುವುದು ನಮ್ಮ ಹಿರಿಯರಿಗೆ ಸಲ್ಲಿಸಿದ ಗೌರವ ಎಂದು ಹೇಳಿದರು. ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ಕಾರ್ಯಕರ್ತರ ಅಂತ ಹೇಳಿದ್ರೆ ಯಾವತ್ತೆವತ್ತು ಸಮಾಜಕ್ಕೆ, ಜನರಿಗೆ, ದೇಶಕ್ಕೆ ಕಷ್ಟ ಬರುತ್ತೆ, ಸಮಸ್ಯೆ ಆಗತ್ತೆ. ಆ ಸಮಸ್ಯೆಗಳಿಗೆ, ಕಷ್ಟಗಳಿಗೆ ಮನಮಿಡಿಯುವಂತ ಕಾರ್ಯಕರ್ತರನ್ನಾಗಿ ನಿರ್ಮಾಣ ಮಾಡಿರುವಂಥದ್ದು ನಮ್ಮ ಹಿರಿಯರಿಗೆ ನಾವು ಸಲ್ಲಿಸಬೇಕಾಗಿರುವಂಥ ಗೌರವದ ಮಾತು ಅಂತ ಹೇಳ್ತೀನಿ. ಸಾಮಾನ್ಯವಾಗಿ ಇಡೀ ದೇಶಾದ್ಯಂತ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಸಾವಿರಾರು ಆಂಬ್ಯುಲೆನ್ಸ್ಗಳು ನಡೀತಾ ಇದ್ದಾವೆ, ಉಚಿತವಾಗಿರ್ತಕ್ಕಂಥ ಸೇವಾ ಕಾರ್ಯ ನಡೀತಾ ಇದ್ದಾವೆ. ಕರ್ನಾಟಕ ರಾಜ್ಯದಲ್ಲೂ ಅದೇ ರೀತಿ ಸೇವಾ ಕಾರ್ಯ ನಡೀತಾ ಇದ್ದಾವೆ. ಚಿಕ್ಕೋಡಿ ನಮ್ಮ ಶೈಕ್ಷಣಿಕ ಜಿಲ್ಲೆ ಒಳಗೆ ಸುಮಾರು 5 ಆಂಬ್ಯುಲೆನ್ಸ್ಗಳು ಇಲ್ಲಿವರೆಗೆ ಉಚಿತವಾಗಿರುವಂತಹ ಆಂಬ್ಯುಲೆನ್ಸ್ ಸೇವೆ ನಡೀತಾ ಇದೆ. ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕೋವಿಡ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋಕ್ಕಿಂತ ಮುಂಚೆ ಯಾಕೆ ವಿಶ್ವ ಹಿಂದೂ ಪರಿಷತ್ತಿನ ಬಜರಂಗ ದಳದ ಘಟಕ ಗ್ರಾಮ ಗ್ರಾಮಕ್ಕೆ ಆಗಬೇಕು, ಯಾಕೆ ಕಾರ್ಯಕರ್ತರು ರಚನೆ ಮಾಡಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡ್ಕೊಳ್ರಿ. ಇವತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಒಳಗೆ ಸುಮಾರು 200 ಅಷ್ಟು ಶವ ಸಂಸ್ಕಾರವನ್ನು ಉಚಿತವಾಗಿ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಇದು ಎಂಥ ಸಂದರ್ಭ ಅಂತ ಹೇಳಿದ್ರೆ ತಮ್ಮ ಮನೆಯಲ್ಲಿರುವಂತವರು ಕೊನೆಯುಸಿರು ಹೇಳಿದಾಗ ಅವರನ್ನೇ ಮುಟ್ಟದೆ ತಾವು ದೂರ ಇರುವಂತ ಅಷ್ಟು ಹೆದರಿಕೆಯ ಸಂದರ್ಭದಲ್ಲಿ ಅವ್ರಿಗೂ ಮನೆ ಇದೆ, ಮಕ್ಕಳಿದ್ದಾರೆ, ಹೆಂಡರಿದ್ದಾರೆ, ಸಂಬಂಧಿಕರಿದ್ದಾರೆ, ಇದೆಲ್ಲವೂ ಇದ್ದಾಗ ಎಲ್ಲರೂ ಕೈ ಬಿಟ್ಟಾಗ ಕಟ್ಟೆ ಕಡೆಗೆ ಕೈ ಇಡುವಂತ ಕಾರ್ಯಕರ್ತ ನಾನಂತ ಹೇಳಿ ತಾನು ಅಷ್ಟೆಲ್ಲ ಮುಂಜಾಗ್ರತೆಯನ್ನಿಟ್ಕೊಂಡು ಹಗಲು ರಾತ್ರಿ ಅನ್ನದೆ ಈ ಉಚಿತವಾಗಿರುವಂತ ಶವ ಸಂಸ್ಕಾರಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಅವರ ಭಾವ ಮತ್ತು ಅವರ ಒಂದು ಸಂಕಲ್ಪ ಶಕ್ತಿ ಯೋಚನೆ ಮಾಡಿದ್ರೆ ಸಂಘಟನೆ ಏನನ್ನ ಕಲಿಸುತ್ತೆ ಕಾರ್ಯಕರ್ತರಿಗೆ ಅನ್ನೋದು 10 ದಿನದ ಭಾಷಣ ಅವಶ್ಯಕತೆ ಯಾರಿಗೂ ಮಾಡಕ್ ಹತ್ತಲ್ಲ ಅನ್ಸುತ್ತೆ. ಇದು ಒಂದೇ ಶಬ್ದ, ಇದು ಒಂದೇ ಮಾತು ಸಾಕು. ಸಾಕಷ್ಟು ಇಂಥ ನೂರಾರು ಉದಾಹರಣೆಗಳನ್ನ ಹೇಳಬಲ್ಲೆ ನಾನು. ಹೌದಾ? ಈ ರೀತಿ ಒಂದು ಸಂಕಷ್ಟ ಸಂದರ್ಭದಲ್ಲಿ ಮನೆಯನ್ನು ಬಿಟ್ಟು ನಿಜವಾಗಲೇ ಕೊರೋನಾ ವಾರಿಯರ್ಸ್ ಜೊತೆ ಹೆಗಲಿಗೆ ಹೆಗಲುಗೊಟ್ಟು ಕಾರ್ಯ ಮಾಡ್ತಾ ಇದ್ದಾರೆ. ಸ್ಮಶಾನಕ್ಕೆ ಹೋಗಿ ಉಚಿತವಾಗಿರ್ತಕ್ಕಂಥ ಯಾವುದೂ 1 ರೂಪಾಯಿ ಚಾರ್ಜ್ ಇಲ್ಲದೆ ಶವ ಸಂಸ್ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಯಾವ ಮಟ್ಟದ ಸಂಸ್ಕಾರ ಸಿಕ್ಕಿರಬಹುದು, ಅವ್ರದ್ದು ಈ ರಾಷ್ಟ್ರ ಸಮಾಜ ಕಾರ್ಯಕ್ಕೆ ಅವರನ್ನ ಯಾವ ರೀತಿ ಗಟ್ಟಿಗೊಳಿಸಿರಬಹುದು ಅನ್ನೋದು ಬಹುಶಃ ನೀವು ಒಂದು ಗ್ರಂಥನೇ ಬರಿಬಹುದು. ಅದರ ಆಧಾರದಲ್ಲಿ ಹೊರಗಿಂದ ನೋಡಿದ್ರೆ ಏನೂ ಅರ್ಥ ಆಗಲ್ಲ ಸಂಘಟನೆ, ಇನ್ಯಾರೋ ಹೇಳೋದು ಕೇಳೋದ್ರಿಂದ ಏನೂ ಅರ್ಥ ಆಗಲ್ಲ. ಈ ರೀತಿ ಸೇವಾ ಕಾರ್ಯ ಬಂದಾಗ ಫ್ಲಡ್ ಸಂದರ್ಭ ಇರ್ಬೋದು, ಸಾಮಾಜಿಕ ಈ ಬಂದಿರುವಂತಹ ರೋಗಗಳ ಸಂದರ್ಭ ಇರ್ಬೋದು, ಯಾವ್ದಾದ್ರೂ ನಮ್ಮ ಸಮಾಜಕ್ಕೆ ತೊಂದರೆ ಬಂದಾಗ ಇಡೀ ಸಮಾಜದ ರಕ್ಷಣೆಗಾಗಿ ಎಲ್ಲರೂ ಒಳಿತಿಗಾಗಿ ತನ್ನ ಸ್ವಾರ್ಥವನ್ನ ಬದಿಗುಟ್ಟು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿ ನಿಲ್ಲುವಂತವನೇ ಕಾರ್ಯಕರ್ತ, ಅಂತವನನ್ನ ನಿರ್ಮಾಣ ಮಾಡುತ್ತೆ ಸಂಘಟನೆ. ಇದು ಮುಖ್ಯವಾಗಿರುವಂತ ಉದ್ದೇಶ. ಇವತ್ತು ಚಿಕ್ಕೋಡಿ ತಾಲೂಕ ಇರ್ಬೋದು, ರಾಯಭಾಗ ತಾಲೂಕ ಗ್ರಾಮಕ್ಕೆ ಗ್ರಾಮಕ್ಕೆ ಗ್ರಾಮ ರಕ್ಷಕರಾಗಿ ನಿಂತಿದ್ದಾರೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಭಿನವ್ ಬ್ರಹ್ಮಾನಂದ ಸ್ವಾಮೀಜಿ, ಅಭಿನವ್ ಕಲ್ಮೇಶ್ವರ್ ಮಹಾರಾಜರು, ವಿಶ್ವ ಹಿಂದೂ ಪರಿಷತ್ ಉತ್ತರ ಪ್ರಾಂತ ಸಹ ಧರ್ಮಾಚಾರ್ಯ ಚಿಕ್ಕೋಡಿ ಜಿಲ್ಲಾ ಕಾರ್ಯಾಧ್ಯಕ್ಷ ವೆಂಕಟೇಶ್ ದೇಶಪಾಂಡೆ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಬೆಳಗಾವಿ ಧಾರ್ಮಿಕ ದತ್ತಿ ಇಲಾಖೆ ಪ್ರಮುಖರು ವಿಠಲ್ ಮಾಳಿ, ಪಿಎಸ್ಐ ಶಿವರಾಜ್ ದರಿಗೋನ, ಡಾಕ್ಟರ್ ಸಚಿನ್ ಮನ್ಗುತ್ತಿ, ಆನಂದ್ ಹೊಸ್ಮನಿ, ಸುನೀಲ್ ಪಾಟೀಲ್, ಅಮೋಲ್ ಅಂಬಲೆ, ಯಲ್ಲಪ್ಪ ವಡ್ಡರ್ ಇತರರು ಉಪಸ್ಥಿತರಿದ್ದರು. ಸಂಜು ಬ್ಯಾಕ್ಡೆ, ಕೆಎನ್ಎನ್ ನ್ಯೂಸ್, ರಾಯಬಾಗ್.